ಸುತ್ತಮುತ್ತ ಇರೋರು ಸೇಫ್ ಆಗಿರಿ. ಬುಲೆಟಿನ್ಗೆ ಸ್ವಾಗತ. ನಾನು ಸೌಮ್ಯ ಮಳಲಿ. ಕೋವಿಡ್ ಸಾಂಕ್ರಾಮಿಕ ರೋಗದ ಭೀತಿಯ ಈ ಸಂದರ್ಭದಲ್ಲಿ ನಾವೆಲ್ಲರೂ ಕಡ್ಡಾಯವಾಗಿ ಮಾಸ್ಕ್ ಅನ್ನು ಧರಿಸಬೇಕು. ಅದರ ಜೊತೆಗೆ ಸರ್ಕಾರ ಮಾಡಿರುವಂತಹ ಮಾರ್ಗಸೂಚಿಗಳನ್ನು ಕೂಡ ಪಾಲಿಸಬೇಕು. ಸರಿಯಾದ ರೀತಿಯಲ್ಲಿ ಮಾಸ್ಕ್ ಅನ್ನು ಧರಿಸೋದು, ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡೋದು, ಸ್ವಚ್ಛತೆಯನ್ನ ಕಾಪಾಡುವುದು, ಕೈಗಳನ್ನ ಆಗಾಗ ಸಾಬೂನು ಅಥವಾ ಹ್ಯಾಂಡ್ ಸ್ಯಾನಿಟೈಸರ್ ನಿಂದ ಸ್ವಚ್ಛಗೊಳಿಸೋದು, ಬಹಳ ಪ್ರಮುಖವಾಗಿ ಕೋವಿಡ್ಗೆ ಲಸಿಕೆಯನ್ನು ಆದಷ್ಟು ಬೇಗ ಪಡೆದುಕೊಳ್ಳೋದು, ಈ ಎಲ್ಲಾ ಮಾರ್ಗಸೂಚಿಗಳನ್ನು ನೀವು ಕೂಡ ತಪ್ಪದೇ ಪಾಲಿಸಿ ಅಂತ ಹೇಳ್ತಾ, ಸದ್ಯ ನಾನು ಸ್ಟುಡಿಯೋದಲ್ಲಿರೋದ್ರಿಂದ ನನ್ನ ಸುತ್ತಮುತ್ತ ಯಾರು ಇಲ್ದಲೇ ಇರೋದ್ರಿಂದ ನಾನು ನನ್ನ ಮಾಸ್ಕ್ ಅನ್ನು ತೆಗಿತಾ ಇದ್ದೀನಿ. ಪ್ರಮುಖ ವಿದ್ಯಮಾನಗಳ 30 ಸುದ್ದಿಯನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ರಾಜ್ಯ ಬಿಜೆಪಿ ಶಾಸಕರ ಜೊತೆ ರಾಷ್ಟ್ರೀಯ ಅಧ್ಯಕ್ಷ ಅರುಣ್ ಸಿಂಗ್ ಜೊತೆಗಿನ ಸಭೆ ಮುಕ್ತಾಯ ಆಗಿದೆ. ಬಳಿಕ ಮಾತನಾಡಿದ ರಾಜ್ಯ ಉಸ್ತುವಾರಿ ಅರುಣ್ ಸಿಂಗ್, ನನ್ನ ಹತ್ರ ನಾಯಕತ್ವ ಬದಲಾವಣೆ ಬಗ್ಗೆ ಯಾರೂ ಚರ್ಚೆ ಮಾಡಿಲ್ಲ. ಪಕ್ಷದಲ್ಲಿ ಒಂದಿಬ್ಬರು ನಾಯಕತ್ವ ಬದಲಾವಣೆ ಬಗ್ಗೆ ಮಾತಾಡ್ತಾರೆ, ಆ ಇಬ್ಬರಿಂದ ಪಕ್ಷಕ್ಕೆ ಸಾಕಷ್ಟು ಸಮಸ್ಯೆಗಳು ಆಗ್ತಿವೆ, ಅವರ ವಿರುದ್ಧ ಕ್ರಮ ತೆಗೆದುಕೊಳ್ಳಲು ರಾಜ್ಯಾಧ್ಯಕ್ಷರಿಗೆ ಹೇಳಿದ್ದೀವಿ ಅಂದಿದ್ದಾರೆ. एमएलएज को लीडरशिप के बारे में चर्चा नहीं किया. अगर लीडरशिप के बारे में चर्चा करना होता तो सभी विधायक को बुलाता. जिन्होंने समय दिया केवल वही आए, इसलिए लीडरशिप के बारे में कोई हमने उनसे चर्चा नहीं की. एक दो लोग विधायक ऐसे हैं जो लोग लगातार ऐसा काम कर रहे हैं जिससे पार्टी की छवि खराब हो रही है. किसी भी एमएलएज को लीडरशिप के बारे में चर्चा ಶಾಸಕರು ಬಂದು ನನ್ನ ಜೊತೆ ಮಾತಾಡಿದ್ರು, ಸಾಕಷ್ಟು ಜನ ಕೊರೋನಾ ಸಮಸ್ಯೆ ಬಗ್ಗೆ ಮಾತಾಡಿದ್ರು. 40ಕ್ಕೂ ಹೆಚ್ಚು ಶಾಸಕರಿಂದ ಅಭಿಪ್ರಾಯ ಸಂಗ್ರಹವಾಗಿದೆ. ಪಕ್ಷ ಸಂಘಟನೆ ಬಗ್ಗೆ ಶಾಸಕರ ಜೊತೆ ಮಾತಾಡಿದ್ದೀವಿ. ಪಕ್ಷ ಸರ್ಕಾರ ಆಡಳಿತದ ಬಗ್ಗೆ ನನಗೆ ಸಂಪೂರ್ಣ ತೃಪ್ತಿ ಇದೆ ಅಂತ ಅರುಣ್ ಸಿಂಗ್ ಹೇಳಿದರು. ಕಿ ಪಾರ್ಟಿಗೆ ಜೋ ವಿಧಾಯಕ ಹೈ ಔರ್ ಜೋ ಕಾರ್ಯಕರ್ತ ಜೋ ಕಾಮ ಕರ್ ರಹೆ ಹೈ ಮೈ ಪೂರಿ ತರೀಕೆ ಸಂತುಷ್ಟ ಹೂ. ಐ ಆಮ್ ಹ್ಯಾಪಿ with the functioning of the party workers and MLAs at the ground level. They are doing wonderful work. ಸಿಎಂ ಬಿಎಸ್ವೈ ಪುತ್ರ ವಿಜಯೇಂದ್ರ ವಿರುದ್ಧ ಭ್ರಷ್ಟಾಚಾರ ಆರೋಪ ಸಂಬಂಧ ಮಾಧ್ಯಮಗಳಿಗೆ ಉತ್ತರಿಸದೆ ಅರುಣ್ ಸಿಂಗ್ ಹೊರಟರು. ಒಬ್ರು ಮೂವರಿಂದ ಅಷ್ಟೇ ಸುಮ್ಮನೆ ಆರೋಪಗಳಾಗ್ತಿವೆ, ಅಂಥವರ ವಿರುದ್ಧ ಕ್ರಮ ಕೈಗೊಳ್ಳಲು ಹಿಂದೆ ಸರಿಯಲ್ಲ ಅಂತ ಹೇಳಿದರು. ವಿಜಯೇಂದ್ರ ವಿರುದ್ಧ 16,000 ಕೋಟಿ ಹಗರಣದ ಬಗ್ಗೆ ವಿಶ್ವನಾಥ್ ಆರೋಪಿಸಿದ್ರು. ಈ ವೇಳೆ ಅರುಣ್ ಸಿಂಗ್ ಮೌನ ವಹಿಸಿದ್ರಂತೆ. ಸಿಎಂ ಬಿಎಸ್ವೈ ವಿರುದ್ಧ ಕೆಲ ಶಾಸಕರಿಂದ ಅರುಣ್ ಸಿಂಗ್ಗೆ ದೂರು ಹಿನ್ನೆಲೆಯಲ್ಲಿ ಇವತ್ತಿನ ಬೆಳವಣಿಗೆಯ ಬಗ್ಗೆ ಅಪ್ಪ ಮಗ ಚರ್ಚೆ ನಡೆಸಿದರು. ಸಿಎಂ ಬಿಎಸ್ವೈ ಜೊತೆ ಪುತ್ರ ವಿಜಯೇಂದ್ರ ಚರ್ಚೆ ಮಾಡಿ ಮುಂದೇನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾತುಕತೆ ನಡೆಸಿದ್ರು. ನಾಳೆ ಅರುಣ್ ಸಿಂಗ್ನಿಂದ ಸಿಎಂ ಬಿಎಸ್ವೈ ಭೇಟಿ ಸಾಧ್ಯತೆ ಇದೆ. ಹೀಗಾಗಿ ನಾಳಿನ ಭೇಟಿ ವೇಳೆ ಅರುಣ್ ಸಿಂಗ್ ಮುಂದಿಡಬೇಕಾದ ವಿಷಯಗಳ ಬಗ್ಗೆ ಸಮಾಲೋಚನೆ ನಡೆಸಿದರು. ಬಿಜೆಪಿ ರಾಜ್ಯ ಉಸ್ತುವಾರಿ ಅರುಣ್ ಸಿಂಗ್ ಭೇಟಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಫೇಸ್ಬುಕ್ನಲ್ಲಿ ಪೋಸ್ಟ್ ಮಾಡುವ ಮೂಲಕ ಸ್ಪಷ್ಟನೆ ಕೊಟ್ಟಿದ್ದಾರೆ. ನಾನು ಅರುಣ್ ಸಿಂಗ್ ಅವರನ್ನ ಭೇಟಿ ಮಾಡಲು ಸಮಯ ಕೇಳಿಲ್ಲ. ಅರುಣ್ ಸಿಂಗ್ ಭೇಟಿ ಮಾಡುವವರ ಲಿಸ್ಟ್ ಅನ್ನ ಶಾಸಕ ಯತ್ನಾಳ್ ಪೋಸ್ಟ್ ಮಾಡಿದ್ದಾರೆ. ರಾಜ್ಯ ಬಿಜೆಪಿಯಲ್ಲಿ ನಾಯಕತ್ವ ಬದಲಾವಣೆ ಜಂಜಾಟಕ್ಕೆ ವಿಪಕ್ಷ ನಾಯಕ ಕಿಡಿಕಾರಿದ್ದಾರೆ. ರಾಜ್ಯಪಾಲರಿಗೆ ಸರ್ಕಾರ ವಜಾ ಮಾಡುವಂತೆ ಸಿದ್ದರಾಮಯ್ಯ ಆಗ್ರಹಿಸಿದ್ದಾರೆ. ರಾಜ್ಯಪಾಲರು ಸರ್ಕಾರವನ್ನ ನಿಷ್ಕ್ರಿಯಗೊಳಿಸಬೇಕು, ಬಿಜೆಪಿಯ ಒಳಜಗಳದಿಂದ ಆಡಳಿತ ಕುಸಿದಿದೆ ಅಂತ ಪತ್ರಿಕಾ ಹೇಳಿಕೆ ಜೊತೆಗೆ ಸಿದ್ದರಾಮಯ್ಯ ಟ್ವೀಟ್ ಮಾಡಿದ್ದಾರೆ. ಫೋನ್ ಟ್ಯಾಪ್ ಮಾಡಿ ಸಿಲುಕಿಸಲು ಯತ್ನ ನಡೆದಿದೆ ಅಂತ ಶಾಸಕ ಅರವಿಂದ್ ಬೆಲ್ಲದ ಸ್ಫೋಟಕ ಆರೋಪ ಮಾಡಿದ್ದಾರೆ. ಸ್ಪೀಕರ್ ಅವರಿಗೆ ನಾನು ಮಾಹಿತಿ ನೀಡಿದ್ದೇನೆ, ಪಿತೂರಿ ಮಾಡಿ ನನಗೆ ಫೋನ್ ಮಾಡಿಸಿದ್ದಾರೆ, ನನಗೆ ಯುವರಾಜ ಸ್ವಾಮಿ ಎಂಬಾತ ಕಾಲ್ ಮಾಡಿದ್ದ ಅಂತ ಬೆಲ್ಲದ ಫೋನ್ ಟ್ಯಾಪ್ ಬಗ್ಗೆ ಬಾಂಬ್ ಸಿಡಿಸಿದ್ದಾರೆ. ಅರವಿಂದ್ ಬೆಲ್ಲದ್ ಫೋನ್ ಟ್ಯಾಪಿಂಗ್ ಆರೋಪವನ್ನು ಗಂಭೀರವಾಗಿ ತೆಗೆದುಕೊಂಡ ರಾಜ್ಯ ಉಸ್ತುವಾರಿ ಅರುಣ್ ಸಿಂಗ್ ಪ್ರಧಾನ ಕಾರ್ಯದರ್ಶಿಗಳಿಂದ ಮಾಹಿತಿಯನ್ನ ಪಡೆದರು. ಬಿಜೆಪಿಯ ಭಿನ್ನಮತೀಯ ಶಾಸಕನ ಫೋನ್ ಕದ್ದಾಲಿಕೆ ಆರೋಪದ ಬಗ್ಗೆ ಹೈಕೋರ್ಟ್ ಹಾಲಿ ನ್ಯಾಯಾಧೀಶರಿಂದ ತನಿಖೆ ನಡೆಸಲು ವಿಪಕ್ಷ ನಾಯಕ ಸಿದ್ದರಾಮಯ್ಯ ಆಗ್ರಹಿಸಿದ್ದಾರೆ. ತನ್ನ ಫೋನ್ ಟ್ಯಾಪ್ ಆಗ್ತಾ ಇದೆ ಅಂತ ಬಿಜೆಪಿ ಭಿನ್ನಮತೀಯ ಶಾಸಕ ಅರವಿಂದ್ ಬೆಲ್ಲದ್ ಮಾಡಿರುವ ಆರೋಪ ಗಂಭೀರ ಸ್ವರೂಪದ್ದಾಗಿದೆ. ಆರೋಪವನ್ನ ತಿಪ್ಪೆ ಸಾರಿಸುವ ಸ್ಪಷ್ಟೀಕರಣದ ಮೂಲಕ ಮುಚ್ಚಿ ಹಾಕುವ ಪ್ರಯತ್ನ ಮಾಡದೆ ಸತ್ಯ ಸಂಗತಿ ಬಯಲಿಗೆ ತರಬೇಕು ಅಂತ ಮುಖ್ಯಮಂತ್ರಿಗಳನ್ನು ಸಿದ್ದರಾಮಯ್ಯ ಒತ್ತಾಯಿಸಿದ್ದಾರೆ. ಸಿಎಂ ಯಡಿಯೂರಪ್ಪ ಪರ ಸ್ವಾಮೀಜಿಗಳು ಮಠಾಧೀಶರು ಬ್ಯಾಟಿಂಗ್ ಮಾಡ್ತಾ ಇರುವುದಕ್ಕೆ ಮಾಜಿ ಸಿಎಂ ಕುಮಾರಸ್ವಾಮಿ ಬೇಸರ ವ್ಯಕ್ತಪಡಿಸಿದ್ದಾರೆ. ಮಂಡ್ಯದ ಮದ್ದೂರಿನಲ್ಲಿ ಮಾಜಿ ಸಿಎಂ ಎಚ್ಡಿ ಕುಮಾರಸ್ವಾಮಿ ಮಾತನಾಡಿ, ಮಠದ ಸ್ವಾಮೀಜಿಗಳು ರಾಜಕೀಯ ಮಾಡಬಾರದು, ರಾಜ್ಯ ಮುಖ್ಯ, ವ್ಯಕ್ತಿ ಮುಖ್ಯ ಅಲ್ಲ, ನನ್ನನ್ನು ಅಧಿಕಾರದಿಂದ ತೆಗೆದುಹಾಕಿದ್ರು, ಆಗ ನಮ್ಮ ಒಕ್ಕಲಿಗರ ಮಠದ ಸ್ವಾಮೀಜಿ ನನ್ನ ರಕ್ಷಣೆಗೆ ಬಂದ್ರ ಅಂತ ಬೇಸರ ವ್ಯಕ್ತಪಡಿಸಿದರು. ಬಿಜೆಪಿ
ಬಿಜೆಪಿ ಉಸ್ತುವಾರಿ ರಾಜ್ಯಕ್ಕೆ ಬಂದಿರೋದು ದೇಣಿಗೆ ಪಡೆಯೋದಕ್ಕೆ ಅನ್ನೋ ಕುಮಾರಸ್ವಾಮಿ ಹೇಳಿಕೆಗೆ ಡಿಸಿಎಂ ಅಶ್ವಥ್ ನಾರಾಯಣ್ ತಿರುಗೇಟನ ಕೊಟ್ಟಿದ್ದಾರೆ. ಯಾವುದೇ ವ್ಯಕ್ತಿಗೆ ಯೋಗ್ಯವಾದಂತಹ ಹೇಳಿಕೆ ಅಲ್ಲ. ಇವರನ್ನ ಕೇಳಿ ನಾವು ಸಮಾಲೋಚನೆ ಮಾಡಬೇಕಾ? ನಮ್ಮ ಪಕ್ಷದ ಆಂತರಿಕ ವಿಚಾರ ಇವರಿಗೇನು? ಈ ರೀತಿ ಮಾತಾಡೋದನ್ನ ನಿಲ್ಲಿಸಬೇಕು ಅಂತ ಕಿಡಿಕಾರಿದರು. ಯಾವುದೇ ಒಂದು ವ್ಯಕ್ತಿಗೆ ಯೋಗ್ಯವಾಗಿರುವಂತಹ ಹೇಳಿಕೆ ಅಲ್ಲ. ನಮ್ಮ ಪಕ್ಷ ನಾಯಕರು ಬಂದು ನಮ್ಮ ಪಕ್ಷದಲ್ಲಿ ನಮ್ಮ ರಾಜ್ಯಕ್ಕೆ ಪ್ರಭಾರಿಗಳಾಗಿರುವಂಥವ್ರು, ಉಸ್ತುವಾರಿಗಳಾಗಿರುವಂಥದ್ದು, ನಮ್ಮ ಜೊತೆ ಸಮಾಲೋಚನೆ ಮಾಡುವಂಥವ್ರ ಬಗ್ಗೆ